ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ, ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ, ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರು ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರು ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿಯೇ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿಯೇ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ, ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನಾಗಿ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಪ್ರೇಮಲು. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಸಚಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕಾಲೇಜಿನ ಕೊನೆಯ ದಿನದಲ್ಲಿ ಅವನು ಅಂಜಲಿಗೆ ತಾನು ಅವಳನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅಂಜಲಿ ಈ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲ್ಲ. ಇದಾದ ನಂತರ ಸಚಿನ್ ತನ್ನ ಹೋಮ್ ಟೌನ್ಗೆ ವಾಪಸ್ಸಾಗ್ತಾನೆ ಹಾಗೂ ಫ್ಯಾಮಿಲಿಯ ತೊಂದರೆಗಳನ್ನು ನೋಡ್ತಾ ಹೋಗ್ತಾನೆ ಹಾಗೂ ಅದಕ್ಕಾಗಿ ಗೇಟ್ಗೆ ಪ್ರಿಪೇರ್ ಆಗಬೇಕು ಅಂತ ತನ್ನ ಗೆಳೆಯನ ಜೊತೆಗೆ ಹೈದರಾಬಾದ್ಗೆ ಹೋಗ್ತಾನೆ. ಅವನ ಗೆಳೆಯನ ಹೆಸರು ಅಮಲ್ ಅಂತ ಇರುತ್ತೆ. ಇಬ್ಬರ ಜೊತೆಯಲ್ಲಿಯೇ ಗೇಟ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಾ ಹೋಗ್ತಾರೆ. ಅಲ್ಲಿ ಸಚಿನ್ ರೇಣು ಅಂತ ಇನ್ನೊಂದು ಹುಡುಗಿನ ಪರಿಚಯ ಮಾಡ್ಕೋತಾನೆ. ಅವಳು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಸಚಿನ್ಗೆ ರೇಣು ಮೇಲೆ ಲವ್ ಆಗಿಬಿಡತ್ತೆ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಸಚಿನ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಯಾಕಂದರೆ ರೇಣುನ ಫ್ರೆಂಡ್ ಸಚಿನ್ಗೆ ಹೇಳಿರ್ತಾಳೆ ಅದೇನೆಂದರೆ ರೇಣು ಒಳ್ಳೆಯ ಜಾಬ್ ಇರುವ ಹುಡುಗನನ್ನೇ ಮದುವೆ ಆಗೋದು ಅಂತ. ಇದೇ ಕಾರಣಕ್ಕೆ ಅವನು ಪ್ರಪೋಸ್ ಮಾಡಿರಲ್ಲ. ಆದರೆ ಒಂದು ದಿನ ಆಗಿದ್ದಾಗಲಿ ಅಂತ ಅವನು ರೇಣುಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಆದರೆ ರೇಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಇದಾದ ನಂತರ ಅವನು ಚೆನ್ನೈಗೆ ಹೋಗ್ತಾನೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರೇಣುನ ಕಾಲನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ರೇಣು ಕೂಡ ಸಚಿನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಹಾಗೂ ಅವಳಿಗೂ ಕೂಡ ಅವನ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ಬಿಡತ್ತೆ. ಸಚಿನ್ ಇನ್ನೇನು UK ಫ್ಲೈಟ್ನ ಹತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ರೇಣು ಬರ್ತಾಳೆ ಹಾಗೂ ತಾನು ಕೂಡ ಅವನನ್ನು ಲವ್ ಮಾಡುತ್ತಿದ್ದೇನೆ ಅಂತ ಅವನ ಮುಂದೆಯೇ ಹೇಳಿಬಿಡ್ತಾಳೆ. ಇದಾದ ನಂತರ ಇಬ್ಬರು ಒಂದಾಗಿ ಬಿಡ್ತಾರೆ ಹಾಗೂ ಸಚಿನ್ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಇಬ್ಬರು ಖುಷಿ ಖುಷಿಯಾಗಿ ಜೊತೆಯಲ್ಲಿಯೇ ಇರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.